ನಮಸ್ಕಾರ ಸ್ನೇಹಿತರೆ. ಮಹಾಭಾರತದ ಪ್ರತಿಯೊಂದು ಸನ್ನಿವೇಶ ಹಾಗೂ ಪಾತ್ರಗಳು ಅತ್ಯಂತ ಕುತೂಹಲವನ್ನು ಸೃಷ್ಟಿಸುತ್ತದೆ. ಅದೇ ಮಹಾಭಾರತದ ವಿಶೇಷತೆ. ಇಂತಹ ಹಲವಾರು ಕುತೂಹಲಗಳನ್ನು ಹೊಂದಿರುವ ಮಹಾಭಾರತದ ಕಾವ್ಯದಲ್ಲಿ ಧೃತರಾಷ್ಟ್ರನ ಕುರುಡುತನದ ಬಗ್ಗೆ ಹೇಳಕ್ ಹೋಗ್ತಾ ಇದ್ದೀನಿ. ಧೃತರಾಷ್ಟ್ರ ಕುರುಡನಾಗಿದ್ದು ನಿಜಾನ ಅಥವಾ ಕೇವಲ ಒಂದು ನಾಟಕವ? ಇಂತಹ ಹಲವಾರು ಪ್ರಶ್ನೆಗಳು ನಮ್ಮ ಜನರಲ್ಲಿ ನಿಗೂಢತೆಯನ್ನು ಸೃಷ್ಟಿಸಿವೆ. ಮಹಾಭಾರತದ ಹಲವಾರು ಪಾತ್ರಗಳನ್ನು, ಹಲವಾರು ಸನ್ನಿವೇಶಗಳನ್ನು ನಾವು ನಮ್ಮ ಜೀವನದಲ್ಲಿ ಸ್ಪಂದಿಸುತ್ತೇವೆ, ಅನುಭವಿಸುತ್ತೇವೆ, ನೋಡುತ್ತೇವೆ. ಅದೇ ಮಹಾಭಾರತ ಕಾವ್ಯದ ವಿಶೇಷತೆ. ಮಹಾಭಾರತದ ಕಾವ್ಯ ಪ್ರಕಾರ ಧೃತರಾಷ್ಟ್ರ ಹುಟ್ಟಿನಿಂದಲೇ ಕುರುಡನಾಗಿದ್ದಾನೆ ಎಂದು ಬಣ್ಣಿಸಲಾಗಿದೆ. ಆದರೆ ಇನ್ನೊಂದು ಆಯಾಮದ ಪ್ರಕಾರ ಧೃತರಾಷ್ಟ್ರನಿಗೆ ಕಣ್ಣು ಕಾಣುತ್ತಿತ್ತು, ಆದರೆ ಕಾಣದ ಹಾಗೆ ಕುರುಡನ ಹಾಗೆ ನಾಟಕ ಮಾಡುತ್ತಿದ್ದನೆಂದು ಹೇಳಲಾಗುತ್ತಿದೆ. ಹಾಗಾದರೆ ಇದರಲ್ಲಿ ಯಾವುದು ಸತ್ಯ, ಯಾವುದು ನಿಜ ಅನ್ನೋದೇ ಅತಿ ದೊಡ್ಡ ಪ್ರಶ್ನೆ ಆಗಿದೆ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಅರಿವಿದೆಯೋ ಗೊತ್ತಿಲ್ಲ, ಧೃತರಾಷ್ಟ್ರ ತನ್ನ ಹೆಂಡತಿ ಅಂದರೆ ಗಾಂಧಾರಿಯ ಸಂಪೂರ್ಣ ಕುಟುಂಬವನ್ನೇ ನಾಶ ಮಾಡಿದ್ದ. ಈ ಎಲ್ಲ ರಹಸ್ಯಗಳನ್ನ ಈ ವಿಡಿಯೋದಲ್ಲಿ ನಿಮಗೆ ಹೇಳಕ್ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಮಹಾಭಾರತ ಯುದ್ಧ 18 ದಿನ ನಡೆಯುತ್ತದೆ. ಈ ಯುದ್ಧದಲ್ಲಿ ಕೊನೆಯದಾಗಿ ಭೀಮನು ದುರ್ಯೋಧನನನ್ನು ನಿರ್ದಯವಾಗಿ ಕೊಲ್ಲುತ್ತಾನೆ. ಇದೇ ಕಾರಣ ಧೃತರಾಷ್ಟ್ರನಿಗೆ ಭೀಮನ ಮೇಲೆ ಅತಿಯಾದ ಕೋಪ ಇತ್ತು. ಮಹಾಭಾರತ ಯುದ್ಧದ ನಂತರ ಶ್ರೀಕೃಷ್ಣನ ಮಾತಿನಂತೆ ಪಂಚಪಾಂಡವರು ಧೃತರಾಷ್ಟ್ರ ಹಾಗೂ ಗಾಂಧಾರಿಯನ್ನು ಭೇಟಿ ಮಾಡಲು ಅವರ ಅರಮನೆಗೆ ಹೋಗುತ್ತಾರೆ. ಹಾಗೆ ಪಂಚಪಾಂಡವರು ಧೃತರಾಷ್ಟ್ರ ಮತ್ತು ಗಾಂಧಾರಿಯನ್ನು ನಮಸ್ಕರಿಸಿ ಒಬ್ಬೊಬ್ಬರಾಗಿ ತಮ್ಮ ಹೆಸರನ್ನು ಹೇಳುತ್ತಾರೆ. ಈ ಸಂದರ್ಭದಲ್ಲಿ ಶ್ರೀಕೃಷ್ಣ ಧೃತರಾಷ್ಟ್ರನ ಮನಸ್ಸಿನಲ್ಲಿ ಏನು ಉಡುತ್ತದೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಗ್ರಹಿಸುತ್ತಾನೆ. ಪುತ್ರನನ್ನು ಕಳೆದುಕೊಂಡ ಧೃತರಾಷ್ಟ್ರ ಸೇಡಿನ ಬಲೆಯಲ್ಲಿ ಕುದಿಯುತ್ತಾ ಇರುತ್ತಾನೆ. ಹೇಗಾದರೂ ಮಾಡಿ ಭೀಮನನ್ನು ಕೊಲ್ಲಬೇಕೆಂದು ಮನಸ್ಸಿನಲ್ಲಿ ಯೋಚನೆ ಮಾಡುತ್ತಿರುತ್ತಾನೆ. ಇದೇ ಕಾರಣ ಧೃತರಾಷ್ಟ್ರ ಭೀಮನನ್ನು ಕರೆದು ಅಪ್ಪಿಕೊಳ್ಳಲು ಮುಂದಾಗುತ್ತಾನೆ. ಈ ಸಂದರ್ಭದಲ್ಲಿ ಕೃಷ್ಣ ಧೃತರಾಷ್ಟ್ರನ ಆಲೋಚನೆಯನ್ನು ಗ್ರಹಿಸಿ ಭೀಮನ ಬದಲು ಭೀಮನ ಮೂರ್ತಿಯನ್ನು ಧೃತರಾಷ್ಟ್ರನ ಮುಂದೆ ತಂದು ನಿಲ್ಲಿಸುತ್ತಾನೆ. ಧೃತರಾಷ್ಟ್ರ ಕುರುಡನಾಗಿದ್ದರೂ ಅತ್ಯಂತ ಬಲಶಾಲಿಯಾಗಿದ್ದ. ಕ್ರೋಧದಿಂದ ಕುದಿಯುತ್ತಿದ್ದ ಧೃತರಾಷ್ಟ್ರನು ಭೀಮನನ್ನು ಅಪ್ಪಿಕೊಳ್ಳುವ ಹಾಗೆ ನಾಟಕ ಮಾಡಿ ಅವನ ಕುತ್ತಿಗೆಯನ್ನು ಹಿಚ್ಚಿಕಲು ಪ್ರಯತ್ನ ಮಾಡುತ್ತಾನೆ. ಆದರೆ ಅವನಿಗೆ ಅದು ಭೀಮನಲ್ಲ, ಅದು ಭೀಮನ ಮೂರ್ತಿ ಎಂದು ಗೊತ್ತಿರುವುದಿಲ್ಲ. ಹೀಗೆ ಮಾಡುತ್ತಲೇ ಧೃತರಾಷ್ಟ್ರನ ಬಾಯಿಯಿಂದ ರಕ್ತ ಬಂದು ಹಾಗೆಯೇ ಅಪ್ಪಳಿಸಿ ನೆಲದ ಮೇಲೆ ಬೀಳುತ್ತಾನೆ. ಯಾವಾಗ ಧೃತರಾಷ್ಟ್ರನ ಕ್ರೋಧ ಕಡಿಮೆ ಆಗುತ್ತದೆಯೋ ಆಗ ಜೋರಾಗಿ ಅಳಲು ಪ್ರಾರಂಭ ಮಾಡುತ್ತಾನೆ. ಯಾಕಂದ್ರೆ ತನ್ನಿಂದ ದೊಡ್ಡ ತಪ್ಪು ನಡೆದಿದೆ. ಅದೇನೆಂದರೆ ಭೀಮನನ್ನು ತಾನು ಕೊಂದಿದ್ದೇನೆ ಎಂದು ನಂಬುತ್ತಾನೆ. ಆಗ ಶ್ರೀಕೃಷ್ಣ ಧೃತರಾಷ್ಟ್ರ ಹತ್ತಿರ ಬಂದು, ನೀವು ಆ ಥರ ಯೋಚನೆ ಮಾಡುವುದು ಬೇಡ, ಯಾಕಂದರೆ ಅದು ಭೀಮನಲ್ಲ, ಅದು ಭೀಮನ ಗೊಂಬೆ ಆಗಿತ್ತು, ಭೀಮ ಈಗಲೂ ಜೀವಂತವಾಗಿದ್ದಾನೆ ಎಂದು ಹೇಳುತ್ತಾನೆ. ಹೀಗೆ ಶ್ರೀಕೃಷ್ಣ ಮತ್ತೆ ಪಾಂಡವರನ್ನ ಕಾಪಾಡುತ್ತಾನೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಮಹಾಭಾರತ ಕಾವ್ಯದಲ್ಲಿ ಹೇಳಿರುವ ಪ್ರಕಾರ ಮಹಾರಾಜ ಶಾಂತನಿಗೆ ಇಬ್ಬರು ಗಂಡು ಮಕ್ಕಳಿದ್ದರು. ಒಬ್ಬ ವಿಚಿತ್ರ ವೀರ್ಯ ಹಾಗೂ ಚಿತ್ರಾಂಗದ ಕಡಿಮೆ ವಯಸ್ಸಿನಲ್ಲಿ ಒಂದು ಯುದ್ಧದಲ್ಲಿ ಪ್ರಾಣವನ್ನು ಕಳೆದುಕೊಳ್ಳುತ್ತಾನೆ. ಮುಂದೆ ಭೀಷ್ಮ ಪಿತಾಮಹ ವಿಚಿತ್ರ ವೀರ್ಯನ ಮದುವೆಯನ್ನು ಕಾಶಿಯ ರಾಜಕುಮಾರಿಗಳಾದ ಅಂಬಿಕಾ ಹಾಗೂ ಅಂಬಾಲಿಕಾರ ಜೊತೆಗೆ ಮದುವೆ ಮಾಡುತ್ತಾನೆ. ದುಃಖದ ಸಂಗತಿ ಏನೆಂದರೆ ಮದುವೆ ಆದ ಸ್ವಲ್ಪ ದಿನದಲ್ಲೇ ವಿಚಿತ್ರ ವೀರ್ಯ ಸಾವನ್ನಪ್ಪುತ್ತಾನೆ. ಈ ಕಾರಣಕ್ಕೆ ಮಾತಾ ಸತ್ಯವತಿಗೆ ದೊಡ್ಡ ಚಿಂತೆಯಾಗುತ್ತದೆ. ಯಾಕಂದರೆ ಸಂತಾನವೇ ಇಲ್ಲದ ಅಂಬಿಕಾ ಹಾಗೂ ಅಂಬಾಲಿಕಾ ಕುರುವಂಶ ಹೇಗೆ ಮುಂದೆ ಬೆಳೆಯುತ್ತದೆ ಎಂದು. ಹೀಗಾಗಿ ಮಹಾತಾಯಿ ಸತ್ಯವತಿ ವೇದವ್ಯಾಸರನ್ನು ಕರೆಸಿ ಕುರು ಸಂತಾನದ ಬಗ್ಗೆ ಯೋಚನೆಯನ್ನು ಮಾಡುತ್ತಾಳೆ. ಹೀಗಿರಲು ವೇದವ್ಯಾಸರು ಅಂಬಿಕಾ ಹಾಗೂ ಅಂಬಾಲಿಕಾಗೆ ತಮ್ಮ ದಿವ್ಯ ಶಕ್ತಿಯಿಂದ ಗರ್ಭಿಣಿಯನ್ನಾಗಿ ಮಾಡುತ್ತಾರೆ.
ಈ ಸಂದರ್ಭದಲ್ಲಿ ವೇದವ್ಯಾಸರ ತೀಕ್ಷ್ಣ ಪ್ರಕಾಶವನ್ನು ಕಂಡು ಅಂಬಿಕಾ ಕಣ್ಣು ಮುಚ್ಚಿ ಬಿಡುತ್ತಾಳೆ. ಇದೇ ಕಾರಣ ಅಂಬಿಕಾಗೆ ಹುಟ್ಟುವ ಮಗು ಕುರುಡನಾಗಿ ಹುಟ್ಟುತ್ತದೆ, ಅವನೇ ಧೃತರಾಷ್ಟ್ರ. ಹೀಗೆ ಅಂಬಾಲಿಕಾ ವೇದವ್ಯಾಸರ ಶಕ್ತಿಯನ್ನು ಕಂಡು ಹೆದರುತ್ತಾಳೆ. ಇದೇ ಕಾರಣಕ್ಕೆ ಅವಳಿಗೆ ಕಾಮಾಲೆಯಾಗುತ್ತದೆ. ಮುಂದೆ ಅವಳು ಪಾಂಡುವಿಗೆ ಜನನ ನೀಡುತ್ತಾಳೆ. ಕಾಮಾಲೆ ತಾಯಿಗೆ ಗರ್ಭದಿಂದ ಹುಟ್ಟಿದ ಪಾಂಡು ಹುಟ್ಟಿನಿಂದಲೇ ಶಕ್ತಿಹೀನಾಗಿರುತ್ತಾನೆ. ಹಾಗೆಯೇ ಇನ್ನೊಂದು ಆಯಾಮದ ಪ್ರಕಾರ ಧೃತರಾಷ್ಟ್ರ ತಮ್ಮ ಹಿಂದಿನ ಜನ್ಮದಲ್ಲಿ ಅತಿ ಕ್ರೂರಿಯಾದ ರಾಜನಾಗಿದ್ದ. ಒಂದು ದಿನ ಉದ್ಯಾನದಲ್ಲಿ ವಿಹರಿಸುತ್ತಿದ್ದಾಗ ನೀರಿನಲ್ಲಿ ಹಂಸಗಳು ತಮ್ಮ ಮಕ್ಕಳೊಂದಿಗೆ ಆಟವಾಡುತ್ತವೆ. ಈ ಸಂದರ್ಭದಲ್ಲಿ ತಾಯಿ ಹಂಸದ ಎದುರನೇ ಧೃತರಾಷ್ಟ್ರ ಹಂಸಗಳ ಮಕ್ಕಳನ್ನು ನಿರ್ದಾಕ್ಷಿಣ್ಯವಾಗಿ ಕೊಲ್ಲುತ್ತಾನೆ. ಹಾಗೆ ಹಂಸದ ಕಣ್ಣಿಗೆ ಬಾಣ ಬಿಟ್ಟು ಕಣ್ಣನ್ನು ತೆಗೆಯುತ್ತಾನೆ. ಇದರಿಂದ ಹಂಸ ಧೃತರಾಷ್ಟ್ರನಿಗೆ ಶಾಪ ನೀಡುತ್ತದೆ. ಅದೇನೆಂದರೆ, ಮುಂದಿನ ಜನ್ಮದಲ್ಲಿ ನೀನು ಅಂಧನಾಗುತ್ತೀಯ, ಹಾಗೆಯೇ ನಿನ್ನ ಮುಂದೆ ನಿನ್ನ ಮಕ್ಕಳು ಸಾವನ್ನಪ್ಪುತ್ತಾರೆ ಎಂದು. ಈ ಶಾಪದಿಂದಲೇ ಧೃತರಾಷ್ಟ್ರನಿಗೆ ಅಂಧನಾಗುವ ದುರ್ಭಾಗ್ಯ ಸಿಗುತ್ತದೆ. ಹಾಗೆಯೇ ಅವನ ಎದುರುಗಡೆಯೇ ತನ್ನೆಲ್ಲ ಮಕ್ಕಳನ್ನು ಕೂಡ ಕಳೆದುಕೊಳ್ಳುತ್ತಾನೆ. ಹಾಗೆಯೇ ಧೃತರಾಷ್ಟ್ರ ತನ್ನ ಹೆಂಡತಿ ಗಾಂಧಾರಿಯ ಸಂಪೂರ್ಣ ಕುಟುಂಬವನ್ನೇ ನಾಶ ಮಾಡುತ್ತಾನೆ. ಆದರೆ ಶಕುನಿ ಒಬ್ಬ ಮಾತ್ರ ಅದರಲ್ಲಿ ಉಳಿದುಕೊಳ್ಳುತ್ತಾನೆ. ಯಾಕೆ ಧೃತರಾಷ್ಟ್ರ ಗಾಂಧಾರಿಯ ಕುಟುಂಬವನ್ನು ನಾಶ ಮಾಡಿದ, ಹೇಗೆ ಶಕುನಿ ಈ ಸನ್ನಿವೇಶದಿಂದ ಉಳಿದುಕೊಂಡ, ಈ ಎಲ್ಲ ಪ್ರಶ್ನೆಗಳ ಉತ್ತರವನ್ನು ಮುಂದಿನ ವಿಡಿಯೋದಲ್ಲಿ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.